ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಿಂದ ಪದವೀಧರರು ಶಿಕ್ಷಕರು ಮೊದಲಾದ ಕ್ಷೇತ್ರಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ವಿಧಾನ ಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಮತ್ತು ವಿಧಾನಸಭೆಗೆ ಸರ್ಕಾರದಿಂದ ನಾಮಕರಣ ಆಗುವಂಥ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ವಿಧಾನ ಪರಿಷತ್ ಅನ್ನೋದು ಮೇಲ್ಮನೆ, ಹಿರಿಯರ ಮನೆ, ಹೀಗೆಲ್ಲ ಅದಕ್ಕೆ ವ್ಯಾಖ್ಯಾನಗಳಿದ್ದಾವೆ. ಅಂಥ ಒಂದು ವಿಧಾನ ಪರಿಷತ್ ಅನ್ನೋ ಒಂದು ಸಭೆ, ಅದಕ್ಕೆ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಆದರೆ ಭಾಳಷ್ಟು ಸರ್ತಿ ಮತ್ತದೇ ಜಾತಿಗಳ ಲೆಕ್ಕಾಚಾರಗಳು, ಹಣ ಎರಚಾಟ, ಇವುಗಳನ್ನೇ ಇದರಲ್ಲಿ ಮೇಲ್ಗೈ ಪಡಿತಾ ಇದ್ದಾವೆ. ಮತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಇವರನ್ನಂತೂ ಕೂಡ ಅವರು ನಮ್ಮ ರಾಜ್ಯದ ಧೀಮಂತರನ್ನು ಆಯ್ಕೆ ಮಾಡಬೇಕು, ವಿಜ್ಞಾನಿಗಳನ್ನು ಆಯ್ಕೆ ಮಾಡಬೇಕು. ಆದರೆ ಅದು ಕೇವಲ ನಾಮಕರಣ ಸದಸ್ಯರಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿರೋದು ಇವತ್ತಿನ ನಮ್ಮ ದುರಂತ ಆಗಿದೆ. ಮತ್ತು ಆ ನಾಮಕರಣ ಸದಸ್ಯರಲ್ಲಿ ಕೂಡ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ತೂರ್ಕೊಳ್ಳೋದು ಮತ್ತು ಆ ಸಾಹಿತಿ ಮತ್ತು ಕಲಾವಿದರು, ಸಾಂಸ್ಕೃತಿಕ ರಂಗ ಇಂಥದ್ದನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಉತ್ತಮವಾದಂಥ ಸಾಹಿತ್ಯಗಳನ್ನು ಆಯ್ಕೆ ಮಾಡ್ದೇನೆ. ಅವರು ಕೇವಲ ಬೇರೆ ಬೇರೆ ಪಕ್ಷಗಳ ಬಾಲಂಗೋಚಿಗಳು ಯಾರಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ರಾಜಕೀಯವನ್ನು ಕ್ಷುದ್ರಗೊಳಿಸ್ತಾ ಇದೆ. ಇಂಥ ಹಿನ್ನೆಲೆಯಲ್ಲಿ ಕೆ ಎಸ್ ಭಗವಾನ್ ಅವರು ಒಂದು ಮೈಸೂರು, ಹಾಸನ, ಮಂಡ್ಯ ಸೇರಿದಂಥ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆಯ ಅಲೆಯನ್ನೇ ಎಬ್ಬಿಸೋದಕ್ಕೆ ಅವರು ಕೆಲಸ ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ದೇಶದ ಪ್ರತಿಗಾಮಿ ಚಿಂತನೆಗಳ ವಿರುದ್ಧವಾಗಿ ದನಿ ಎತ್ತಿದ್ದಾರೆ. ಅಂಥವರು ಈ ಒಂದು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಅಲ್ಲಿಯ ಆ ಕ್ಷೇತ್ರದ ಜನಗಳಿಗಾದರೂ ಕೂಡ ಒಳ್ಳೆಯ ಅವಕಾಶ. ಅವ್ರಿಗೆ ಮತ ನೀಡಿ ಗೆಲ್ಲಿಸ್ಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ವಿನಂತಿ ಮಾಡ್ತದೆ. ಸಿ ಪಿ ಎಂ ಪಕ್ಷ ಈ ಕೆ ಎಸ್ ಭಗವಾನ್ ಅವ್ರಿಗೆ ಪೂರ್ಣವಾದಂಥ ಬೆಂಬಲವನ್ನು ಘೋಷಿಸಿದೆ.